ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-8255-555, 08472-25-1555. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹೊಸ ವರ್ಷಾಚರಣೆಯ ತಯಾರಿಯಲ್ಲಿದ್ದ ಸಾರ್ವಜನಿಕರಿಗೆ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್. December 28 ರಾತ್ರಿ 10 ಗಂಟೆಯಿಂದ ಮನರಂಜನೆಗೆ ಬ್ರೇಕ್ ಹಾಕಿ ಸರ್ಕಾರ ಆದೇಶ. ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಅನುಪಾತದಲ್ಲಿನ ತಾರತಮ್ಯ ಹೋಗಲಾಡಿಸಬೇಕಾಗಿದೆ. ವಿಧಾನ ಪರಿಷತ್ನ ಸದಸ್ಯ ಶಶಿಲ್ ನಮೋಶಿ.
ಕೆನರಾ ಬ್ಯಾಂಕ್ ನ ಜನರೇಟರ್ ಬ್ಲಾಸ್ಟ್ ಆಗಿ ಹೊತ್ತಿ ಉರಿದ ಜನರೇಟರ್ ರೂಮ್ ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವ ಕೆನರಾ ಬ್ಯಾಂಕ್ ನಲ್ಲಿ ಘಟನೆ. ಈಗ ವಾರ್ತೆಗಳ ವಿವರ. ನೂತನ ವರ್ಷಾಚರಣೆಗೆ ತಯಾರಿ ನಡೆಸುತ್ತಿರುವ ಸಾರ್ವಜನಿಕರಿಗೆ ಸರ್ಕಾರ ಶಾಕಿಂಗ್ ನ್ಯೂಸ್ ನೀಡಿದೆ. ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಿರುವ ಕಾರಣ ಅನಗತ್ಯ ಓಡಾಟ, ಪಾರ್ಟಿ, ಮನರಂಜನೆಗಳಿಗೆ ರಾಜ್ಯ ಸರ್ಕಾರ ಹೊಸ ರೂಲ್ ಜಾರಿಗೊಳಿಸಿ ಜನರ ಕನಸಿಗೆ ತಣ್ಣೀರೆರಚಿದೆ. ಹೊಸ ವರ್ಷಾಚರಣೆಗೆ ಕೇವಲ ದಿನಗಳು ಮಾತ್ರ ಬಾಕಿ ಇದೆ. ಇದರ ನಡುವೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪ್ರಕರಣ ಹೆಚ್ಚಾಗ್ತಿದೆ. ಈ ಹಿನ್ನೆಲೆ ಡಿಸೆಂಬರ್ 28ರಿಂದ 10 ದಿನಗಳ ಕಾಲ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬಹಿರಂಗ ನೂತನ ವರ್ಷಾಚರಣೆ ನಿಷೇಧ ಮಾಡಲಾಗಿದೆ. ಪಬ್, ಬಾರ್, ಕ್ಲಬ್, ಹೋಟೆಲ್ಗಳಲ್ಲಿ ಡಿಸೆಂಬರ್ 28ರಿಂದ 10 ದಿನ ಶೇಕಡಾ 50ರಷ್ಟು ಮಾತ್ರ ಅವಕಾಶ ನೀಡಲಾಗಿದೆ. ಕೋವಿಡ್ ಹೊಡೆತಕ್ಕೆ ಸಿಲುಕಿರುವ ಜನ ಕಳೆದೆರಡು ವರ್ಷಗಳಿಂದ ನೆಲಕಚ್ಚಿದ ವ್ಯಾಪಾರ ಇನ್ನೇನು ಸುಧಾರಿಸ್ತಿದೆ ಅನ್ನೋಷ್ಟರಲ್ಲಿ ನೂತನ ವರ್ಷಾಚರಣೆ ಆರಂಭಕ್ಕೂ ಮೊದಲೇ ಹೊಸ ನಿಯಮಾವಳಿಗಳನ್ನು ಜಾರಿಗೊಳಿಸಿದರ ಪರಿಣಾಮ ವ್ಯಾಪಾರಕ್ಕೆ ಕೊಡಲಿ ಪೆಟ್ಟು ನೀಡಿದಂತಾಗಿದೆ. ಕೊರೋನಾ ರೂಪಾಂತರಿ ಒಮಿಕ್ರಾನ್ಗೆ ವೇಗಗತಿಯಲ್ಲಿ ವ್ಯಾಪಿಸ್ತಾ ಇರೋದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮುಂಜಾಗ್ರತೆ ಕೈಗೊಂಡಿತ್ತು. ಇತ ಜನರ ಸಂಭ್ರಮಕ್ಕೆ ಬ್ರೇಕ್ ನೀಡಿದ್ರಿಂದ ಬಾರ್, ರೆಸ್ಟೋರೆಂಟ್, ಹೋಟೆಲ್ ಮಾಲೀಕರ ವ್ಯಥೆ ಹೇಳತೀರದಂತಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಜನ ಪಾರ್ಟಿ, ಪಬ್ಬು, ಕ್ಲಬ್ಬು ಅಂತ ಎಂಜಾಯ್ ಮಾಡಬೇಕು ಅನ್ನೋಷ್ಟರಲ್ಲಿ ಸರ್ಕಾರ ಹೊಸ ರೂಲ್ಸ್ ಜಾರಿಗೊಳಿಸಿ ಸಂಭ್ರಮಕ್ಕೆ ತೆರೆ ಎಳೆದಿದೆ. ಕಲ್ಯಾಣ ಕರ್ನಾಟಕ ವಿಭಾಗದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಅನುಪಾತದಲ್ಲಿನ ತಾರತಮ್ಯ ಹೋಗಲಾಡಿಸಿ ಈ ಮೂಲಕ ಈ ಭಾಗದ ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಅವಲೋಕನ ಮಾಡುವ ಅವಶ್ಯಕತೆ ಇದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಶಶಿಲ್ ಲಮೋಶಿ ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಶಶಿಲ್ ಲಮೋಶಿಯವರು, ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 25ರಿಂದ 77 ಜನ ವಿದ್ಯಾರ್ಥಿಗಳಿಗೆ ಓರ್ವ ಶಿಕ್ಷಕನಿದ್ದಾನೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಇನ್ನಿತರೆ ಜಿಲ್ಲೆಗಳಲ್ಲಿ 10ರಿಂದ 12 ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕನಿದ್ದಾನೆ. ನಮ್ಮ ಭಾಗ ಹಾಗೂ ಇತರೆ ಜಿಲ್ಲೆಗಳಿಗೆ ಹೋಲಿಕೆ ಇರುವ ಕಾರಣ ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ ಕಡಿಮೆಯಾಗಿದೆ. SSLC ಫಲಿತಾಂಶದಲ್ಲಿ ಕಡಿಮೆ ಹಾಗೂ ಶೈಕ್ಷಣಿಕ ಗುಣಮಟ್ಟ ಸಹ ಕಡಿಮೆಯಾಗುತ್ತೆ ಎಂದಿದ್ದಾರೆ. ಸಾಕ್ಷರತಾ ಪ್ರಮಾಣದಲ್ಲಿ ಬೀದರ್ 19, ಕೊಪ್ಪಳ 24, ಬಳ್ಳಾರಿ 25, ಕಲಬುರಗಿ 27, ರಾಯಚೂರು 29 ಮತ್ತು ಯಾದಗಿರಿ 30 ಸ್ಥಾನ ಪಡೆದುಕೊಂಡಿವೆ. ರಾಜ್ಯದಲ್ಲಿ ಸರಾಸರಿ ಸಾಕ್ಷರತಾ ಪ್ರಮಾಣಕ್ಕೆ ಹೋಲಿಸಿದರೆ 12% ಈ ಭಾಗ ಹಿಂದುಳಿದಿದೆ ಮತ್ತು ಈ ಭಾಗದ ಜಿಲ್ಲೆಗಳೇ ರಾಜ್ಯದ ಕೊನೆಯ ಸ್ಥಾನದಲ್ಲಿವೆ ಎಂದಿದ್ದಾರೆ. ವಿಚಾರಗಳನ್ನ ಚರ್ಚೆಗೆ ಬಂದಿದೆ, ತಮ್ಮ ಗಮನಕ್ಕಿದೆ. ಅದು ನನ್ನ ಕಡೆಯಿಂದ ವಿಶೇಷವಾಗಿ ಒಂದು ಬರೀ ಒಂದು 5-6 ಬೇರೆ ಬೇರೆ ವಿಚಾರದ ಬಗ್ಗೆ ಅವಕಾಶ ಮಾತಾಡಲಿಕ್ಕೆ ಅವಕಾಶ ಸಿಕ್ತು. ಆದರೆ ಭಾಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ಆರ್ಟಿಕಲ್ 371 ಅದರ ಲೋಪದೋಷಗಳನ್ನು, ಅದರಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನು, ರಾಜ್ಯ ಸರ್ಕಾರದಲ್ಲಿ ಆಗಬೇಕಾದಂಥ ಅಂದರೆ ಸರಿಪಡಿಸುವಂಥ ಏನು ತೊಂದರೆಗಳಿದಾವ, ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಮೇನಾಮಶ್ಯ ಮಾಡಲಿಕ್ಕೆ ಇದ್ದಾರೆ, ಅಂಥವೆಲ್ಲ ವಿಚಾರದಲ್ಲಿ ಸರಿಪಡಿಸ್ಬೇಕು. ಮತ್ತು ಜೊತೆಗೆ ಒಂದು 3-4 ವಿಚಾರದ ಬಗ್ಗೆ ಅಮೆಂಡ್ಮೆಂಟ್ ಮಾಡಬೇಕು ಅಂತನ್ನುವಂಥ ಮಾತನ್ನು ನಾನು ಅಂದರೆ ಸದನದಲ್ಲಿ ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಿದ್ದಾಗ ಕೂಡ ಈ ಮಾತು ಹೇಳಿದ ಮೇಲೆ ಅವರು ಇಲ್ಲ ಆಯಿತು ಒಂದು ಸಭೆ ಮಾಡೋಣ ಅಂತ ನಾನು ಒಪ್ಪಿಕೊಂಡಿದ್ದೆ. ಸರ್, ಇವತ್ತು ಇನ್ನೊಂದು ಪ್ರಮುಖವಾದಂಥ ವಿಷಯದ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದ್ದೆ, ಸಾಕಷ್ಟು ಸಮಯಾವಕಾಶ ಕೂಡ ಸಿಕ್ಕಿತ್ತು. ಅದು ನಾನು ಇವತ್ತು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಅನುಪಾತ ಏನು, ಅದಕ್ಕೆ ಪೀಪಲ್ ಟೀಚರ್ಸ್ ರೇಷೋ ಅಂತ ಅಂದರೆ
ಇಲಾಖೆಯವರು ಪಿ ಟಿ ಆರ್ ಅಂತ ಮಾತಾಡ್ತಾರೆ. ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಅಂದರೆ ಎಷ್ಟು ಶಿಕ್ಷಕರಿಗೆ ಎಷ್ಟು ಮಕ್ಕಳಿಗೆ ಒಬ್ಬ ಶಿಕ್ಷಕರು ಇದ್ದಾರೆ ಅಂತ ಅನ್ನೋದು ಇಟ್ ಇಸ್ ಕಾಲ್ಡ್ ಆಸ್ ಪಿ ಟಿ ಆರ್ ಪೀಪಲ್ ಟೀಚರ್ ರೇಷೋ ಅಂತಾರೆ. ಈ ಪೀಪಲ್ ಟೀಚರ್ ರೇಷೋ ನಮ್ಮ ಭಾಗದಲ್ಲಿ ಬಹಳ ಜಾಸ್ತಿ ಇದೆ. ಜಾಸ್ತಿ ಇದೆ ಅಂತಂದ್ರೇನು, ಪ್ರಾಥಮಿಕ ಶಾಲೆಗಳಲ್ಲಿ 25-27 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಇದ್ದಾರೆ. ಅದೇ ವಿಶೇಷವಾಗಿ ದಕ್ಷಿಣ ಕನ್ನಡ ಕೆಲವು ಜಿಲ್ಲೆಯಲ್ಲಿ 10-12 ಮಕ್ಕಳಿಗೆ ಒಬ್ಬ ಟೀಚರ್ ಇದ್ದಾರೆ. ಒಟ್ಟಾರೆ ನಾನು ಸಾರಾಂಶ ಏನು ಹೇಳಿಕೊಡ್ತೀನಿ, ಅದಕ್ಕೆ ಕಾರಣಗಳು ಏನಿದ್ದಾವೆ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ. ಆದರೆ ಈ ಒಂದು ಡಿಫ್ರೆನ್ಸ್ ಇರೋದ್ರಿಂದ, ಈ ಒಂದು ವ್ಯತ್ಯಾಸ ಇರೋದ್ರಿಂದ ನಮ್ಮ ಸಾಕ್ಷರತಾ ಪ್ರಮಾಣ ಕಡಿಮೆ ಆಗುತ್ತೆ, ನಮ್ಮ SSLC ರಿಸಲ್ಟ್ಸ್ ಕಡಿಮೆ ಆಗುತ್ತೆ. ಇವತ್ತು ಮಕ್ಕಳ ಗುಣಮಟ್ಟ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ, ಅದನ್ನೂ ಕೂಡ ಕಡಿಮೆ ಆಗುತ್ತೆ. ಸರ್, ಇದು ಯಾವ ಪ್ರಮಾಣದಲ್ಲಿ ಇದು ಡಿಫ್ರೆನ್ಸ್ ಇದೆ ಅಂತಂದರೆ ರಿಸಲ್ಟ್ಸಲ್ಲಿ ಬೇರೆ ಬೇರೆ ಕಾರಣಕ್ಕೆ ಸುಮಾರು 12% ನಾವು ಹಿಂದಿದ್ದೀವಿ. 12% ಲಿಟ್ರೆಸಿ ರೇಟಲ್ಲಿ ಬೇರೆ ಬೇರೆ ಕಾರಣಕ್ಕೆ ನಾವು ಕಡಿಮಿದ್ದೀವಿ. ಇದಕ್ಕೆ ಬೇರೆ ಬೇರೆ ಅಂಕಿಅಂಶಗಳಿದ್ದಾವೆ, ನಾನು ಸ್ವಲ್ಪ ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಈಗ ಬೀದರ್, ಕೊಪ್ಪಳ, ಬಳ್ಳಾರಿ, ಕಲಬುರಗಿ, ರಾಯಚೂರು, ಯಾದಗಿರಿ ಏನು ಸರ್, ಇವೆಲ್ಲಾದರೂ ಸರಾಸರಿ ನೋಡಿದರೆ ಬೀದರ್ ಒಂದು ಸ್ವಲ್ಪ 19 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಇದ್ದಾರೆ. ಆದರೆ ಇದು ಸಾರಿ ಲಿಟ್ರಸಿ ರೇಟ್, ಇದು ಲಿಟ್ರಸಿ ರೇಟ್ ನಾನು ಹೇಳೋದು. ನಮ್ಮದೇನು 31 ಜಿಲ್ಲೆಗಳಿದ್ದಾವೆ, ಆ 31 ಜಿಲ್ಲೆಯಲ್ಲಿ ಲಿಟ್ರಸಿ ರೇಟಲ್ಲಿ ನಾವು ಎಲ್ಲಿದ್ದೇವೆ, ಸಾಕ್ಷರತಾ ಪ್ರಮಾಣ ಎಲ್ಲಿದ್ದೇವೆ ಅಂತಂದರೆ ಕೊಪ್ಪಳ 24, ಬಳ್ಳಾರಿ 25, ಕಲಬುರಗಿ 27, ರಾಯಚೂರು 29, ಯಾದಗಿರಿ 30. ಅಂದರೆ ಅಷ್ಟು ಮಟ್ಟಿಗೆ ವಿ ಆರ್ ಬಿಯಾಂಡ್. ಆ್ಯಂಡ್ ದ ಓನ್ಲಿ ರೀಸನ್ ಫಾರ್ ದಟ್, ಭಾಳ ದುಃಖದ ಸಂಗತಿ ಏನಂತದಂದರೆ, ದ ಓನ್ಲಿ ರೀಸನ್ ಫಾರ್ ದಟ್ ಈಸ್ ನಮಗೆ ಸರಿಯಾದ ನಮಗೂ ಸ್ಟೇಟ್ ಆವರೇಜ್ ಪ್ರಕಾರ ನಮ್ಮ ಟೀಚರ್ಸ್ ಕೊಡ್ರಿ, ನಮ್ಮ ರಿಸಲ್ಟು ಸರಿಯಾಗುತ್ತೆ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಸರಿಯಾಗುತ್ತೆ. ಒಂದು ರೀತಿಯಿಂದ ನಾನು ಹೇಳಬೇಕಂತಂದರೆ, ಈ ಹಿಂದುಳಿಯುವಿಕೆ ಬಗ್ಗೆ ಬೇರೆ ಬೇರೆ ಅಳತೆಗಳು, ಬೇರೆ ಬೇರೆ ನಂಜುಂಡಪ್ಪ ಅವರು ಬೇರೆ ಬೇರೆ ಪ್ಯಾರಾಮೀಟರ್ಸ್ ತೊಗೊಂಡು ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಶೈಕ್ಷಣಿಕ ಗುಣಮಟ್ಟ ಅಥವಾ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್, ಲಿಟ್ರಸಿ ರೇಟ್ ಇವೆಲ್ಲ ನಾವು ಲೆಕ್ಕ ತೆಗೆದ್ರೆ ಏನ್ರಿ, ಆ ಮಕ್ಕಳ ಪಿ ಟಿ ಆರ್ ನಮ್ಮ ಭಾಳ ಜಾಸ್ತಿ ಇದೆ, ರಾಜ್ಯದ ಎವರೇಜ್ 18 ಇದೆ. ನಮ್ಮ 18 ಪ್ರಕಾರ ಟೀಚರ್ ಕೊಡ್ರಿ, ನಾವು ಸ್ಟೇಟ್ ಎವರೇಜ್ ಇದರಲ್ಲಿ ಬರ್ತೀವಿ. ನಾನು ಭಾಳ ಒತ್ತು ಕೊಟ್ಟು ಒಂದು ಮಾತನ್ನು ನಾನು ಸದನದಲ್ಲಿ ಹೇಳಿದ್ದೀನಿ, ಇಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಭಾಗದ ಜನರು ನಾವು ಯಾರೂ ಹುಚ್ಚರಲ್ಲ, ದಡ್ಡರಲ್ಲ, ವಿ ಆರ್ ಗುಡ್ ಇನ್ ಆಲ್ ರೆಸ್ಪೆಕ್ಟ್. ನಾವು ಅವ್ರ ಪ್ರಕಾರ ಎಲ್ಲರ ಜೊತೆಗೆ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ನಮ್ಮ ರೇಷೋ ಸರಿ ಮಾಡ್ರಿ, ನಾವು ಅವ್ರಿಗಿಂತ ಮುಂದೆ ಹೋಗ್ಬೋದು. ನಾನು ಈ ಮಾತನ್ನು ಭಾಳ ಒತ್ತು ಕೊಟ್ಟು ನಾನು ಮೊನ್ನೆ ಸದನದಲ್ಲಿ ಹೇಳಿದ್ದೀನಿ. ಸರ್, ಇದಕ್ಕೆ ಬೇರೆ ಬೇರೆ ಒಂದಿಷ್ಟು ಅಂಶಗಳು ಹೇಳ್ತೀನಿ. ಸೆನ್ಸಸ್ ಬೇಸ್ಡ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಸರ್ವೆ, CSAS ಅಂತಾರೆ. ಅಂದ್ರೇನು, ಗಣತಿ ಆಧಾರಿತ ವಿದ್ಯಾರ್ಥಿಗಳ ಸಾಧನಾ ಸಮೀಕ್ಷೆ, ಸೆನ್ಸಸ್ ಬೇಸ್ಡ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಸರ್ವೆ. ಈ ಸರ್ವೆ ಪ್ರಕಾರ ಕಲ್ಯಾಣ ಕರ್ನಾಟಕ ರೀಜನ್ಗೆ 4-5% ನಮ್ಗೆ ಕಡಿಮೆ ಇದೆ. ಆಯ್ತು ಸರ್. ಅದೇ ರೀತಿ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ ಗೊತ್ತಿದೆ. ಈ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ 2017 ಏನು ಹೇಳುತ್ತೆ ಅಂದರೆ, 3, 5 ಮತ್ತು 8 ತರಗತಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಒಂದು ಸಾಧನಾ ಸಮೀಕ್ಷೆಯನ್ನು ಕೈಗೊಂಡಿದ್ರೆ, ಅಲ್ಲಿ ಲೆಕ್ಕಾಚಾರ ನೋಡಿದರೆ ಇಲ್ಲಿ ಕೂಡ ರಾಜ್ಯದ ದಕ್ಷಿಣ ಕೆಲವು ಜಿಲ್ಲೆಗಳನ್ನು ನಮಗೆ ಕಂಪೇರ್ ಮಾಡಿದರೆ ವಿ ಆರ್ 3-4% ಲೆಸ್. ಕಲಬುರಗಿಯ ಸೂಪರ್ ಮಾರುಕಟ್ಟೆಯಲ್ಲಿರುವ ಕೆನರಾ ಬ್ಯಾಂಕ್ನ ಜನರೇಟರ್ ಸಿಡಿದು ಜನರೇಟರ್ ಇದ್ದ ಕೋಣೆ ಧಗಧಗನೆ ಹೊತ್ತಿ ಉರಿದ ಘಟನೆ ನಡೆದಿದೆ.
ನಗರದ ಸೂಪರ್ ಮಾರುಕಟ್ಟೆಯಲ್ಲಿರುವ ಕೆನರಾ ಬ್ಯಾಂಕ್ ಹಿಂಭಾಗದಲ್ಲಿ ಜನರೇಟರ್ಗಾಗಿ ಪ್ರತ್ಯೇಕ ಕೋಣೆ ನಿರ್ಮಿಸಲಾಗಿತ್ತು. ಭಾನುವಾರ ಸಾಯಂಕಾಲ 7 ಗಂಟೆ ಸುಮಾರಿಗೆ ಏಕಾಏಕಿಯಾಗಿ ಜನರೇಟರ್ಗೆ ಬೆಂಕಿ ಹತ್ತಿಕೊಂಡು ಜನರೇಟರ್ ಇದ್ದ ಕೋಣೆಯನ್ನ ಬೆಂಕಿ ಆವರಿಸಿತು. ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಆರಂಭಿಸಿದ ವೇಳೆ ಸಿಬ್ಬಂದಿಯೊಬ್ಬರಿಗೆ ಲೋ ಬಿಪಿಯಿಂದ ಸ್ಥಳದಲ್ಲಿಯೇ ಕುಸಿದು ಬಿದ್ದ ಪರಿಣಾಮ ಅವರನ್ನ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ಈ ಕುರಿತು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ರಂಗಾಯಣ ಹಾಗೂ ಕಲಬುರಗಿ ಸಮುದಾಯ ಸಹಯೋಗದಲ್ಲಿ ಡಿಸೆಂಬರ್ 29 3 ದಿನಗಳ ಕಾಲ ನಾಟಕ ಪ್ರದರ್ಶನ ಆಯೋಜನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center, quality care, we want excellence. Unicare Diagnostic Center, opposite Kantoji Super Bazaar, Cooper Plot, Court Road, Kalburgi. Contact 8496-825555, 08472-251555. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ರಂಗಾಯಣ ಹಾಗೂ ಕಲಬುರಗಿ ಸಮುದಾಯ ಸಹಯೋಗದಲ್ಲಿ ಇದೇ ಡಿಸೆಂಬರ್ 29 3 ದಿನಗಳ ಕಾಲ ನಾಟಕ ಪ್ರದರ್ಶನ ಹಮ್ಮಿಕೊಂಡಿದೆ ಎಂದು ಕಲಬುರಗಿ ಸಮುದಾಯ ಕಾರ್ಯದರ್ಶಿ ಶ್ರೀಶೈಲ್ ಗೋಳಿಯವರು ತಿಳಿಸಿದ್ದಾರೆ. ಕಲಬುರಗಿ ರಂಗಾಯಣ ಹಾಗೂ ಸಮುದಾಯ ಕಲಾವಿದರಿಗೆ ಕಲಾಸಕ್ತರಿಗೆ ತೀರಾ ಹತ್ತಿರದ ಸಂಸ್ಥೆಯಾಗಿದ್ದು ಅದರಂತೆ ಸಮುದಾಯ ಸಂಘಟನೆ ಸಕ್ರಿಯವಾಗಿ ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿವೆ. ಇದೀಗ ಕಲಬುರಗಿ ರಂಗಾಯಣ ಹಾಗೂ ಸಮುದಾಯ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 29, 30 ಹಾಗೂ 31 3 ದಿನಗಳ ಕಾಲ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಶ್ರೀಶೈಲ್ ಅವರು ಹೇಳಿದ್ದಾರೆ. ರಂಗಾಯಣ ಮತ್ತು ಸಮುದಾಯ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ನಾಟಕಗಳನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ. ಈ ಸಲದ ಈ ವರ್ಷದ ಕೊನೆಯ 3 ದಿನಗಳಲ್ಲಿ ಅಂದರೆ 29, 30 ಮತ್ತು 31 3 ದಿನಗಳ ಕಾಲ ಶಿವಶಂಕರ ಸಾಣೆಹಳ್ಳಿಯ ಒಂದು 3 ನಾಟಕಗಳ ಪ್ರದರ್ಶನವನ್ನು ಮಾಡಲಿಕ್ಕಿದ್ದೀವಿ. ಈ ನಾಟಕ ಪ್ರದರ್ಶನವನ್ನು ನಮ್ಮ ರಂಗಮಂದಿರದಲ್ಲಿ ಅಂದರೆ ವಿಶೇಷವಾಗಿ ಈ ಕಲಬುರಗಿಯ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿರ್ತವೆ. ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಉಚಿತವಾಗಿರ್ತಕ್ಕಂಥ ಪ್ರವೇಶವಿದೆ. ಯಾರಿಗೂ ಕೂಡ ಇದರಲ್ಲಿ ಯಾವುದೋ ಟಿಕೆಟ್ ಗಿಕ್ಕಟ್ಟೆ ಇಲ್ಲ. ಉಚಿತವಾಗಿರ್ತಕ್ಕಂಥ ನಾಟಕ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಈ ನಾಟಕದಲ್ಲಿ ನಮ್ಮ ಮುಖ್ಯ ದೇಹವಾಗಿರ್ತಕ್ಕಂಥದ್ದು ಸಮುದಾಯದ ಮುಖ್ಯ ದೇಹ ಕಲೆಗಾಗಿ ಕಲೆಯಲ್ಲ, ಜನರ ಬದುಕಿಗಾಗಿ ಕಲೆ. ನಮ್ಮ ಕಲೆ ನಮ್ಮ ಕಲೆಗಾಗಿ ತೋರಿಸೋದಲ್ಲ, ಜನರ ಬದುಕನ್ನು ಹಸನ ಮಾಡಲಿಕ್ಕೆ ನಮ್ಮ ಕಲೆ ಇರಬೇಕು ಅಂತಕ್ಕಂಥ ತತ್ವ ಸಿದ್ಧಾಂತದ ಮೇರೆಗೆ ಇರ್ತಕ್ಕಂಥ ಈ ನಾಟಕಗಳು ಕೂಡ ಈ ನಾಟಕಗಳು ಜನರಿಗಾಗಿ ಜನರ ಬದುಕನ್ನು ಬದಲಾಯಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ನಾಟಕಗಳಾಗಿರೋದ್ರಿಂದ ತಾವೆಲ್ಲರೂ ಈ ಒಂದು ನಾಟಕಗಳ ಬಗ್ಗೆ ಹೆಚ್ಚು ಪ್ರಚಾರವನ್ನು ನೀಡಿ ಜನರು ಹೆಚ್ಚು ಈ ನಾಟಕಗಳನ್ನು ನೋಡುವಂತೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ. 29 ಒಕ್ಕಲಿಗ ಮುದ್ದಣ್ಣ, 30 ಗಡಿಯಂಕ ಕುಡಿಮುದ್ದ ಹಾಗೂ 31 ಸತ್ಯ ಹರಿಶ್ಚಂದ್ರ ನಾಟಕ ಪ್ರದರ್ಶನಗೊಳ್ಳಲಿದ್ದು ನಾಟಕ ಪ್ರದರ್ಶನ ಉಚಿತವಾಗಿದ್ದು ಪ್ರತಿದಿನ ಸಾಯಂಕಾಲ 6 ನಾಟಕ ಪ್ರದರ್ಶನ ಇರುತ್ತೆ ಎಂದಿದ್ದಾರೆ. 3 ದಿನಗಳ ಕಾಲ ಕಲಬುರಗಿಯಲ್ಲಿ ನಡೆಯಲಿರುವ ನಾಟಕ ಪ್ರದರ್ಶನಕ್ಕೆ ಆಗಮಿಸಿ ನಾಟಕ ಪ್ರದರ್ಶನ ಯಶಸ್ವಿಗೆ ಸಹಕರಿಸುವಂತೆ ಕಲಬುರಗಿ ರಂಗಾಯಣ ನಿರ್ದೇಶಕರಾದ ಪ್ರಭಾಕರ್ ಜೋಶಿ ಅವರು ಮಾತನಾಡಿದ್ದಾರೆ. ನಾಳೆ 29-31 3 ದಿವಸದ ಕಾಲ ನಾಟಕೋತ್ಸವ ಮಾಡ್ತಾ ಇದ್ದೀವಿ. ರಾಜ್ಯದ ಪ್ರಖ್ಯಾತ ರಂಗಸಂಚಾರಿ ತಂಡ ಸಾಣೇಶ್ವರ ಶಿವಸಂಚಾರ ಆ ತಂಡದ ಕಲಾವಿದರು ಪ್ರಯೋಗಿಸುವ ಅತ್ಯುತ್ತಮ ನಾಟಕಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ.
ತಾವುಗಳೆಲ್ಲ ಬಂದು ಈ ಮೂರು ದಿನಗಳ ಕಾಲ ವೀಕ್ಷಿಸಿ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಕಲಬುರಗಿ ರಂಗಾಯಣದ ಪರವಾಗಿ ತಮಗೆಲ್ಲ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಜೊತೆಗೆ ಸಮುದಾಯ ಯಾವತ್ತೂ ರಂಗಾಯಣ ಬೆಂಬಲ ಕೊಡ್ತಾ ಇದೆ, ಸಹಕಾರ ಕೊಡ್ತಾ ಇದೆ. ಕಳೆದ ವರ್ಷ ಕೂಡ ಸಮುದಾಯದ ಸಹಯೋಗದೊಂದಿಗೆ ರಂಗಾಯಣ ಆಯೋಜಿಸಿದ್ದ ಇದೇ ಸಾಣೆಹಳ್ಳಿಯ ಶಿವಸಂಚಾರ ತಂಡದ ಮೂರು ದಿವಸ ನಾಟಕೋತ್ಸವ ಅತ್ಯಂತ ಯಶಸ್ವಿಯಾಗಿ ತುಂಬಿದ ರಂಗಮಂದಿರದಿಂದ ಪ್ರದರ್ಶನ ಆಯಿತು. ಈ ಬಾರಿ ಕೂಡ ಹೆಚ್ಚು ಜನ ಬಂದು ಈ ನಾಟಕಗಳನ್ನು ವೀಕ್ಷಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಡ್ತೀನಿ. ಈ ಸಂದರ್ಭದಲ್ಲಿ ಕಲಬುರಗಿ ಸಮುದಾಯ ಅಧ್ಯಕ್ಷ ಪ್ರಭು ಖಾನಾಪೂರೆ, ರಂಗ ನಿರ್ದೇಶಕ ಡಾಕ್ಟರ್ ಸಂದೀಪ್ ಬಿ, ಕಲಬುರಗಿ ರಂಗಾಯಣ ಆಡಳಿತಾಧಿಕಾರಿ ಜಗದೀಶ್ವರಿ ಶಿವಕೇರಿ, ಚಿತ್ರಕಲಾವಿದ ಡಾಕ್ಟರ್ ಅಶೋಕ್ ಶೆಟ್ಕಾರ್ ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ವತಿಯಿಂದ ಭಾನುವಾರ ಸಾಮೂಹಿಕ ವಿವಾಹ ಹಾಗೂ ವಧುವರರ ಪರಿಚಯ ಸಮ್ಮೇಳನ ಜರುಗಿತು. ಈ ವೇಳೆ ಹಿರಿಯರ ಸಮ್ಮುಖದಲ್ಲಿ ನೂತನ ವಧುವರರ ವಿವಾಹ ನೆರವೇರಿತು. ಡೋಹರ ಕಕ್ಕಯ್ಯ ಸಮಾಜದ ವತಿಯಿಂದ ಇಲ್ಲಿನ ಡೋಹರ ಗಲ್ಲಿ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಹಾಗೂ ವಧುವರರ ಪರಿಚಯ ಸಮ್ಮೇಳನವನ್ನು ಖ್ಯಾತ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಬಳಿಕ ಹಿರಿಯರ ಹಾಗೂ ಗಣ್ಯರ ಸಮ್ಮುಖದಲ್ಲಿ ನವಜೋಡಿಗೆ ಶುಭ ಹಾರೈಸಲಾಯಿತು. ಇನ್ನು ಕರ್ನಾಟಕ ರಾಜ್ಯದ ನೂತನ ಚುನಾಯಿತ ಗ್ರಾಮ ಪಂಚಾಯತ ಸದಸ್ಯರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಟ ಟೆನ್ನಿಸ್ ಕೃಷ್ಣ ಅವರು ಇದೇ ವೇಳೆ ಮಾತನಾಡುತ್ತಾ, ತಾವು ಸಿನಿಮಾಗಳಲ್ಲಿ ನಟಿಸಿದ ಅನೇಕ ಪಾತ್ರಗಳಲ್ಲಿನ ಕೆಲ ಹಾಸ್ಯ ಪಾತ್ರಗಳ ಸಂಭಾಷಣೆ ಹೇಳುವ ಮೂಲಕ ನೆರೆದಿದ್ದವರನ್ನ ಮನರಂಜಿಸಿದ್ರು. ಸಾಮೂಹಿಕ ವಿವಾಹ ಹಾಗೂ ವಧುವರರ ಪರಿಚಯ ಸಮ್ಮೇಳನ ಕುರಿತು ಹೈದರಾಬಾದ್ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ಅಧ್ಯಕ್ಷ ನರೇಶ್ ಎಸ್ ಕಟಕೆ ಮಾತನಾಡಿದ್ರು. ಡೋಹರ ಕಕ್ಕಯ್ಯ ಸಮಾಜ ವತಿಯಿಂದ ಇವತ್ತು ದಿನಾಂಕ 26/12/2021 ರವಿವಾರ ಶ್ರೀ ವಿಜಯಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ವಿವಾಹ ಹಾಗೂ ವಧುವರ ಪರಿಚಯ ಸಮ್ಮೇಳನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳಿಗೆ ನಮ್ಮ ಸಮಾಜ ವತಿಯಿಂದ ಹಾಗೂ ಎಲ್ಲ ಬಂದಂತ ಅತಿಥಿಗಳಿಂದ ಸುಮಾರು 1,500 ಜನಸಂಖ್ಯೆಯನ್ನು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಮಾಡಿದ್ದಾರೆ. ಎಲ್ಲರಿಗೆ ನಾನು ಸಮಾಜ ಅಧ್ಯಕ್ಷ ಹಾಗೂ ನಮ್ಮ ಪದಾಧಿಕಾರಿಗಳಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ನಾನು ಅಧ್ಯಕ್ಷ ಶ್ರೀ ನರೇಶ್ ಕಟ್ಕೆ ಹಾಗೂ ಉಪಾಧ್ಯಕ್ಷರು ಶ್ರೀ ದತ್ತಾರಾಮ್ ಕಟ್ಕೆ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಶ್ರೀ ಅರುಣ್ ಗಾಜ್ರೆ, ಶ್ರೀ ನಮ್ಮ ಸಹಕಾರ್ಯದರ್ಶಿ ಶ್ರೀ ಸಂತೋಷ್ ಸೋನೋನಿ ಹಾಗೂ ನಮ್ಮ ಕೋಶ ಅಧ್ಯಕ್ಷ ಶ್ರೀ ದೇವೇಂದ್ರ ದರ್ಕಿ. ಹೈದರಾಬಾದ್ ಗುಲ್ಬರ್ಗದಿಂದ ನಮ್ಮ ಸಮಾಜದಿಂದ ಸಮ್ಮೇಳನ ಹಾಗೂ ಮತ್ತು ವಧುವರ ಮೇಳ ಹಮ್ಮಿಕೊಳ್ಳಲಾಗಿದೆ. ಮತ್ತು ಎಲ್ಲ ಗಣ್ಯಾದಿ ಗಣ್ಯಗಳು ಬಂದು ನಮ್ಮ ಸಮಾಜಕ್ಕೆ ಆಶೀರ್ವಾದ ಮಾಡಿರುವಂತಹ ನಮ್ಮ ವಿನಂತಿ. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಗಾಜರೆ, ದತ್ತು ಕಟ್ಕೆ, ಅರುಣ್ ಗಾಜರೆ, ಸಂತೋಷ್ ಎಸ್, ದೇವೇಂದ್ರ ಡಿ ಉಪಸ್ಥಿತರಿದ್ದರು. ಡಿಸೆಂಬರ್ 31 ಕರ್ನಾಟಕ ಬಂದ್ ಬೆಂಬಲಿಸಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಅಣುಕು ಶವಯಾತ್ರೆ ಮಾಡಲಾಗುವುದು ಎಂದು ಕಲಬುರಗಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವಿಭಾಗೀಯ ಅಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್ ತಿಳಿಸಿದ್ದಾರೆ.
ಬೆಳಗಾವಿ ಸುವರ್ಣಸೌಧದಲ್ಲಿ ಪ್ರತಿ ಬಾರಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಕುರಿತು ರಾಜ್ಯ ಸರ್ಕಾರ ಚಳಿಗಾಲ ಅಧಿವೇಶನ ನಡೆಸುವ ಸಂದರ್ಭದಲ್ಲಿ ಪದೇ ಪದೇ ಎಂಇಎಸ್ ಸದಸ್ಯರು ಕನ್ನಡಿಗರ ಮನಸ್ಸಿಗೆ ಧಕ್ಕೆ ತರುವಂತಹ ಘಟನೆ ಮಾಡ್ತಾನೆ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಮಂಜುನಾಥ್ ನಾಲ್ವರ್ಕರ್. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಚಳಿಗಾಲ ಅಧಿವೇಶನದ ವೇಳೆ ಎಂಇಎಸ್ ಪುಂಡರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಧ್ವಂಸಗೊಳಿಸಿದ್ದು ಕನ್ನಡ ಧ್ವಜ ಸುಟ್ಟು ಅವಮಾನ ಮಾಡಿರುವುದನ್ನು ವಿರೋಧಿಸಿದ್ದಾರೆ. ಇದೇ ಡಿಸೆಂಬರ್ 31ರಂದು ಕರ್ನಾಟಕ ಬಂದ್ ಬೆಂಬಲಿಸಲಿದ್ದೇವೆ ಎಂದಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ಉದ್ಧವ್ ಠಾಕ್ರೆ ಅವರ ನಡುಕು ಶವಯಾತ್ರೆಯನ್ನ ಒಕ್ಕೂಟ ಹಮ್ಮಿಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಸುವರ್ಣ ಸೌಧದಲ್ಲಿ ಪ್ರತಿ ಬಾರಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಕುರಿತು ರಾಜ್ಯ ಸರ್ಕಾರ ಚಳಿಗಾಲ ಅಧಿವೇಶನವನ್ನು ನಡೆಸ್ತಾ ಬಂದಿದೆ. ಅಂಥ ಸಂದರ್ಭದಲ್ಲಿ ಪದೇ ಪದೇ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯ ಸದಸ್ಯರುಗಳು ಕನ್ನಡಿಗರಿಗೆ ಮನಸ್ಸಿಗೆ ಧಕ್ಕೆ ಬರುವಂಥ ಹಾಗೆ ಘಟನೆಗಳು ಪದೇ ಪದೇ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲೂ ಕೂಡ ಕನ್ನಡ ಬಾವುಟನ್ನು ಸುಡುವ ಮೂಲಕವಾಗಿ ಕನ್ನಡಿಗರಿಗೆ ತುಂಬ ನೋವು ಉಂಟು ಮಾಡಿದ್ದಾರೆ. ಅಲ್ಲದೆ ಒಬ್ಬ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣರವರ ಪ್ರತಿಮೆಗೂ ಕೂಡ ಧ್ವಂಸ ಮಾಡುವಂಥ ಒಂದು ಕೃತ್ಯಕ್ಕೆ ಎಂಇಎಸ್ ಸಂಘಟನೆಯ ಪುಂಡಾಟಿಕೆಗಳು ಮತ್ತು ಬೆಳಗಾವಿಯಲ್ಲಿ ಆಗಿರುವಂಥ ಘಟನೆಗೆ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಬೇಜಾರವನ್ನು ವ್ಯಕ್ತಪಡಿಸ್ತೇವೆ. ಅಲ್ಲದೆ ಇಂಥ ಘಟನೆಯನ್ನು ನಡೆದರೂ ಕೂಡ ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಇಡೀ ಸಂಪುಟ, ಇಡೀ ಸಚಿವರು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಇಡೀ ಸರ್ಕಾರವೇ ಅವರ ಮುಂದೆ ಇದ್ದರೂ ಕೂಡ ಇಂಥ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದು ಕಠಿಣ ಕ್ರಮ ಕೈಗೊಳ್ಳಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅನ್ನೋದು ಬಹಳ ಬೇಜಾರದ ಸಂಗತಿ. ಹಾಗಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟ ಕರ್ನಾಟಕ ರಾಜ್ಯದಲ್ಲಿ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು. ನಿಷೇಧ ಮಾಡುವಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಹಿಂದೇಟು ಹಾಕುತ್ತಿರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಒಕ್ಕೂಟ ಪ್ರಶ್ನೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಎಂಇಎಸ್ ಸಂಘಟನೆಯನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡದೇ ಇದ್ರೆ, ಮಾಡಕ್ಕೆ ಆಸಕ್ತಿ ಇಲ್ಲದಿದ್ದರೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನೈತಿಕತೆ ಹೊಣೆಯನ್ನು ಹೊತ್ತಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೇಳುವಂಥ ಅನಿವಾರ್ಯತೆ ಎದುರಾಗ್ತದೆ ಅನ್ನೋದಕ್ಕೆ ಇವತ್ತು ನಾವು ಒಕ್ಕೂಟದ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರತ್ಯೇಕವಾದಂಥ ಚಳಿಗಾಲ ಅಧಿವೇಶನನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡ್ತಿರೋದು ಒಕ್ಕೂಟ ಕೂಡ ಸ್ವಾಗತಿಸ್ತದೆ. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತೇಳಿ ಚಳಿಗಾಲ ಅಧಿವೇಶನ ಇಡೀ ಸರ್ಕಾರ ಬಂದು 13 ದಿನಗಳ ಕಾಲ ಒಂದು ಅಧಿವೇಶನ ನಡೆಸುವ ಮೂಲಕವಾಗಿ ಕೆಲಸ ಮಾಡೋದಕ್ಕೆ ನಾವು ಸ್ವಾಗತಿಸ್ತೇವೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಿಲ್ಲೆಯಾದಂಥ ಕಲಬುರಗಿಯಲ್ಲಿ ಸುಮಾರು 8 ವರ್ಷಗಳಿಂದ ಸಚಿವ ಸಂಪುಟ ಸಭೆಯೆಲ್ಲ ನಡೆದಿಲ್ಲ. ಇದಕ್ಕೆ ಕಾರಣ ಯಾರು? ಈ ಭಾಗದಲ್ಲಿ ಇಲ್ಲಿವರೆಗೆ ಈ ಸರ್ಕಾರ ಬಂದಮೇಲೆ ಕಲಬುರಗಿ ಜಿಲ್ಲೆಯ ಪ್ರಾತಿನಿಧ್ಯವನ್ನು ನೀಡಿ ಇಲ್ಲಿರುವಂಥ 9 ಮತಕ್ಷೇತ್ರಗಳಲ್ಲಿ 5 ಮತಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಈ ಭಾಗದ ಜನ ಪ್ರಜಾಪ್ರಭುತ್ವ ಮತವನ್ನು ಹಾಕುವ ಮೂಲಕವಾಗಿ ಈ ಭಾಗವನ್ನು ಅಭಿವೃದ್ಧಿ ಮಾಡಬೇಕು, ಈ ಭಾಗದ ಮತದಾರರ ಕಷ್ಟ ನೋವುಗಳಿಗೆ ತಾವೆಲ್ಲರೂ ಕೂಡ ದಾರಿ ದೀಪ ಆಗಬೇಕು ಅಂತೇಳಿ 5 ಜನರನ್ನು ಕಳಿಸಿದ್ರು. ಆದರೆ ಒಬ್ಬರನ್ನು ಕೂಡ ಕಲಬುರಗಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಲಿಲ್ಲ. ಈ ವೇಳೆ ಜಗನ್ನಾಥ್ ಸೂರ್ಯವಂಶಿ, ಸಚಿನ್ ಪರ್ತಾಬಾದ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸತತವಾಗಿ ಅಲ್ಪಸಂಖ್ಯಾತರನ್ನ ಹಾಗೂ ಅಲ್ಪಸಂಖ್ಯಾತ ಇಲಾಖೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಕರ್ನಾಟಕ ಮುಸ್ಲಿಂ ಪೊಲಿಟಿಕಲ್ ಫೋರಂ ಕಾರ್ಯದರ್ಶಿ ಸಿರಾಜ್ ಜಾಫರಿ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಹಾಗೂ ಸದ್ಯ ಸಿಎಂ ಆಗಿರುವ ಬಸವರಾಜ ಬೊಮ್ಮಾಯಿಯವರು ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದ್ದಾರೆ.
ಅಲ್ಪಸಂಖ್ಯಾತರ ಪ್ರಮುಖ ಇಲಾಖೆಗಳಾದ ಉರ್ದು ಅಕಾಡೆಮಿ, ಅಲ್ಪಸಂಖ್ಯಾತರ ಆಯೋಗ, ಪ್ರಧಾನಮಂತ್ರಿಗಳ 15 ಅಂಶಗಳ ಕ್ರಮ, ಕೆಎಂಡಿಸಿ ನಿರ್ದೇಶಕ ಸ್ಥಾನ ಸೇರಿದಂತೆ ಹಲವಾರು ಪ್ರಮುಖ ಸಮಿತಿಗಳನ್ನು ರಚಿಸಿದೆ, ನಿರ್ಲಕ್ಷ್ಯ ತೋರಿದೆ ಎಂದು ಸಿರಾಜ್ ಅವರು ಕಿಡಿಕಾರಿದ್ದಾರೆ. ಜಾತಿ ಭೇದ ಭಾವ ಪಂಗಡ ಮತಿ ಯಾವುದೂ ಇಲ್ಲ. ದಿಸ್ ಇಸ್ ಅ ಸೆಕ್ಯುಲರ್ ಕಂಟ್ರಿ ಅಂಡ್ ವಿ ಆರ್ ಆಲ್ ಈಕ್ವಲ್ ಅಂತ ನಮಗೆ ಸಂವಿಧಾನ ಒಂದು ಹಕ್ಕು ಕೊಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಪ್ರೊಟೆಕ್ಷನ್ ಆಫ್ ಮೈನಾರಿಟೀಸ್ ಕೂಡ ಇದೆ. ಬಟ್ ಇವತ್ತು ಏನಾಗಿದೆ, ಹಿಂದೆ ಯಡಿಯೂರಪ್ಪನವರು ರಾಜ್ಯ ಮುಖ್ಯಮಂತ್ರಿ ಇದ್ದಾಗ, ಈ ಸದ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಕೂಡ ಬಹಳ ಮುಖ್ಯವಾದ ಇನ್ಸ್ಟಿಟ್ಯೂಟ್ಸ್ ಲೈಕ್ ಉರ್ದು ಅಕಾಡೆಮಿ ಆಗಿರ್ಬೋದು, ಕೆ ಎಮ್ ಡಿ ಸಿ ಡೈರೆಕ್ಟರ್ಸ್ ಆಗಿರ್ಬೋದು, ಹೊಸ ಪ್ರಧಾನಮಂತ್ರಿಗಳ 15 ಅಂಶ ಕಾರ್ಯಕ್ರಮಗಳು ಆಗಿರಬಹುದು, ಅಥವಾ ಮೈನಾರಿಟೀಸ್ದು ಅಲ್ಪಸಂಖ್ಯಾತರ ಆಯೋಗ ಆಗಿರಬಹುದು, ಈ ಪ್ರಮುಖ ಇಲಾಖೆಗಳಲ್ಲಿ ಇರ್ತಕ್ಕಂಥ ಪೊಸಿಷನ್ಗಳನ್ನು ಇಲ್ಲಿವರೆಗೂ ಫುಲ್ಫಿಲ್ ಮಾಡಿಲ್ಲ, ಯಾಕೆ ಅಂತ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ ಇದು. ಬೇರೆ ಯಾವುದೇ ಇಲಾಖೆ ಆಗಿರ್ಬೋದು, ಬೇರೆ ಯಾವುದೇ ಯೂನಿವರ್ಸಿಟೀಸ್ ಆಗಿರ್ಬೋದು, ಬೇರೆ ಯಾವುದೇ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು, ತಕ್ಷಣ ಆ ಪೋಸ್ಟನ್ನು ಫಿಲಪ್ ಮಾಡ್ತಾರೆ. ಒಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳುತ್ತೆ, ಇನ್ನೊಂದು ಕಡೆ ಈ ಥರ ಆಡಳಿತಾತ್ಮಕ ಧೋರಣೆಯನ್ನು ಮಾಡುತ್ತೆ. ಇದು ಒಂದು ವಿಷಯ. ಎರಡನೇದಾಗಿ ಪ್ರಮುಖ ವಿಷಯ ಏನು ಅಂತಂದರೆ, ಆಗಸ್ಟ್ ತಿಂಗಳಲ್ಲಿ ಹೈ ಪವರ್ ಲೆಜಿಸ್ಲೇಟಿವ್ ಕಮಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಅವರು ಒಂದು ಅಧ್ಯಯನವನ್ನು ಮಾಡ್ತಾರೆ. ಏನು ಅಧ್ಯಯನ ಮಾಡ್ತಾರೆ ಅಂತಂದರೆ, ವಕ್ಫ್ ಇಲಾಖೆಯಲ್ಲಿ ಬಹಳಷ್ಟು ವಕ್ಫ್ ಸಂಸ್ಥೆಗಳಲ್ಲಿ ನಮ್ಮ ಆಸ್ತಿಯನ್ನು ಎನ್ಕ್ರೋಚ್ ಆಗಿದೆ, ಬಹಳಷ್ಟು ಆಸ್ತಿಗಳು ನೋಂದಣಿ ಆಗಿಲ್ಲ, ಬಹಳಷ್ಟು ಕಡೆ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ, ಅದಕ್ಕೆ ಅದನ್ನು ನಾವು ಸುಧಾರಣೆ ಮಾಡೋಣ ಅಂತೇಳಿ ಒಂದು ಸಜೆಷನ್ ಗವರ್ಮೆಂಟ್ಗೆ ಕೊಡ್ತಾರೆ. ಏನು ಕೊಡ್ತಾರೆ, ರಾಜ್ಯದಲ್ಲಿ ಎಲ್ಲೆಲ್ಲಿ ನಮ್ಮ ಹತ್ರ ವಕ್ಫ್ ಅಡ್ವೈಸರಿ ಸಲಹಾ ಸಮಿತಿಗೆ ಅಧ್ಯಕ್ಷರನ್ನಾಗಿರ್ತಾರೆ, ಅವರೆಲ್ಲರನ್ನ ನಾವು ಮುಕ್ತಾಯಗೊಳಿಸಿ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಆ ಸಲಹಾ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ಒಂದು ದೊಡ್ಡ ನಿರ್ಣಯವನ್ನು ಅವರು ತಗೊಂತಾರೆ. ಇದು ಎಷ್ಟು ಆಘಾತಕಾರಿ ಅಂತಂದರೆ, ಇದರಲ್ಲಿ ಎಷ್ಟು ದ್ವಂದ್ವ ನೀತಿ ಇದೆ ಅಂತಂದರೆ, ಎಲ್ಲಿವರೆಗೂ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಮೈನಾರಿಟಿ ವೆಲ್ಫೇರ್ ಹೈ ಪವರ್ ಕಮಿಟಿ ಇದೆ ಅವ್ರಿಗೆ ಕೆ ಎಮ್ ಡಿ ಸಿ ಡೈರೆಕ್ಟರ್ಸ್ ಇಲ್ವಾ ಅಂತ ಗೊತ್ತಾಗಿಲ್ವಾ? ಉರ್ದು ಅಕಾಡೆಮಿಯಲ್ಲಿ ಮೆಂಬರ್ಸ್ ಇಲ್ವಾ ಅಂತ ಗೊತ್ತಾಗಿಲ್ವಾ? ಅಥವಾ ಮೈನಾರಿಟಿ ಕಮಿಷನ್ನಲ್ಲಿ ಮೆಂಬರ್ಸ್ ಇಲ್ಲ ಅಂತ ಗೊತ್ತಾಗಿಲ್ವಾ? 15 ಅಂಶ ಕಾರ್ಯಕ್ರಮಗಳಲ್ಲಿ ಡಿಸ್ಟ್ರಿಕ್ಟ್ ಕಮಿಟೀಸ್ ಇಲ್ಲಿವರೆಗೂ ಅಪಾಯಿಂಟ್ ಆಗಿಲ್ಲ, ಇಲ್ಲಿವರೆಗೂ ಮೀಟಿಂಗ್ಸ್ ನಡೀತಾ ಇಲ್ಲ, ಅದು ಅಧ್ಯಯನ ಮಾಡಿಲ್ಲ. ಗೌರ್ಮೆಂಟ್ ಇಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಅಟ್ಟರ್ಲಿ ಫೇಲ್, ಅದು ಅವ್ರಿಗೆ ಅರ್ಥ ಆಗಿಲ್ಲ. ಬಟ್ ಎಲ್ಲಿ ಆದಾಯ ಇದೆ, ಎಲ್ಲಿ ಆಸ್ತಿಗಳಿದೆ, ಅಲ್ಲಿ ಫೇಲ್ ಆಗಿದೆ. ಆ ಫೇಲ್ ಆಗಲಿಕ್ಕೆ ಕಾರಣ ಅಧ್ಯಕ್ಷರು ಅಂತ ಅವರು ಒಂದು ನೆಪವನ್ನು ನೋಡಿ ಸೆಕ್ಷನ್ 97 ಪ್ರಕಾರ ಜಿಲ್ಲಾ ಅಧ್ಯಕ್ಷರನ್ನು ಈ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ಒಂದು ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ. ಆ ಆರ್ಡರ್ ಅನ್ನು ಕರ್ನಾಟಕ ಮುಸ್ಲಿಂ ಪೊಲಿಟಿಕಲ್ ಫೋರಂ ಬಹಿರಂಗವಾಗಿ ಖಂಡನೆ ಮಾಡುತ್ತೆ. ಕಲಬುರಗಿ ಜಿಲ್ಲಾಧಿಕಾರಿಯವರನ್ನ ಅಲ್ಪಸಂಖ್ಯಾತರ ಹಜ್ ಮತ್ತು ವಕ್ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲು ಸರ್ಕಾರ ಮುಂದಾಗಿದ್ದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಎಂದಿದ್ದಾರೆ. ಮಕ್ಸೂದ್, ಅಸದ್ ಅಲಿ ಅನ್ಸಾರಿ, ಅಲೀಂ ಅಹಮದ್, ಅಬ್ಸಾನ್ ಮೊಹಮ್ಮದ್, ಸೈಯದ್ ಮಜಲ್, ಹುಸೇನ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಸ ವರ್ಷಾಚರಣೆಯ ತಯಾರಿಯಲ್ಲಿದ್ದ ಸಾರ್ವಜನಿಕರಿಗೆ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್. ಡಿಸೆಂಬರ್ 28 ರಾತ್ರಿ 10 ಗಂಟೆಯಿಂದ ಮನರಂಜನೆಗೆ ಬ್ರೇಕ್ ಹಾಕಿ ಸರ್ಕಾರ ಆದೇಶ. ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಅನುಪಾತದಲ್ಲಿನ ತಾರತಮ್ಯ ಹೋಗಲಾಡಿಸಬೇಕಾಗಿದೆ. ವಿಧಾನ ಪರಿಷತ್ನ ಸದಸ್ಯ ಶಶಿಲ್ ಮೋಶಿ. ಕೆನರಾ ಬ್ಯಾಂಕ್ನ ಜನರೇಟರ್ ಬ್ಲಾಸ್ಟ್ ಆಗಿ ಹೊತ್ತಿ ಉರಿದ ಜನರೇಟರ್ ರೂಮ್, ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಘಟನೆ. ಇಲ್ಲಿಗೆ ಇಂದಿನ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Cooper Plot, Court Road, Kalburgi. Contact 8496-8255-55, 08472-25155.